ಹಾಯ್ ಗಾಯ್ಸ್ ವೆಲ್ಕಮ್ ಟು ಇನ್ ಎಸ್ ಕ್ರಿಶಿಯನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರಿತ್ ಸಿಲ್ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತೇನೆ ಸೊ ಹೋಡನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಟನ್ ನಾನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗಾಜ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ನೀವು ಬಿಡ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡೂ ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಫಸ್ಟು ಓಪನ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಬಿಡ್ ಮಾರ್ಕ್ ಪ್ರೊಜೆಕ್ಟನ್ನು ಓಪನ್ ಮಾಡ್ಕೊಂಡು ನಂತರದಲ್ಲಿ ನಿಮಗೆ ಜಸ್ಟ್ ಒಂದು ಸಿಂಗಲ್ ಲೇಯರ್ ಇರುತ್ತೆ ಮತ್ತು ಒಂದು ಆಡಿಯೋ ಇರುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ಕೋರ್ ಸೈಜ್ ಒಂದು ಶೇಪನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಇರುತ್ತೆ ಈ ಒಂದು ಶೇಪನ್ನು ಸೆಲೆಕ್ಟ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನು ಲೆಫ್ಟ್ ಸೈಡ್ ಇಲ್ಲಿ ಸ್ಕೋರ್ ಬಾಕ್ಸ್ ಇರುತ್ತೆ ನೋಡಿ ಇದರ ಹತ್ರ ತೊಗೊಂಡು ಬನ್ನಿ ನಂತರ ಇದನ್ನು ಸೈಜ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ತರ್ಡ್ ಆಪ್ಷನ್ ಇರುತ್ತೆ ನೋಡಿ ಈ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ಮಾಡಿಬಿಟ್ಟು ರೈಟ್ ಸೈಡಿನ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ ಇದು ಬ್ಲಾಕ್ ಕಲರ್ ಇರುತ್ತೆ ನೋಡಿ ಅದು ಫಿಲ್ ಆಗಬೇಕು ಅಲ್ಲಿವರೆಗೂ ನಂತರ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಕವರ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಕವರ್ ಆಗಿದೆ ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡಿದ ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಇದೇ ಶೇಪ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಶೇಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಂಡಿಂಗ್ ನಿಲ್ಸ್ಕೊಬೇಕಾಗುತ್ತೆ ಎಂಡಿಂಗ್ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಶೇಪ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಸ್ಟಾರ್ಟಿಂಗಿಗೆ ಶೇಪ್ ಮೇಲೆ ಟ್ಯಾಪ್ ಮಾಡಿ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಒಂದು ಲೇಯರ್ ಎರಡು ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ ಲೇಯರ್ನ ಲಾಂಗ್ ಪ್ರೆಸ್ ಮಾಡಿ ಸೆಕೆಂಡ್ ಲೇರ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟಾಪಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮರ್ಜಾಗಿ ಒಂದು ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ ನಂತರ ಇದೇ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನೀವು ಯಾರು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿದ ನಂತರ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಎರಡೇ ಶೇಪ್ ಮಧ್ಯಕ್ಕೆ ಈ ಪಿಕ್ಚರ್ನ ಆಡ್ ಮಾಡಬೇಕಾಗತ್ತೆ ಆ್ಯಡ್ ಮಾಡಿದ ನಂತರ ಪಿಚರ್ ಸೈಜ್ನ ಡಿಕ್ರೀಸ್ ಮಾಡಬೇಕು ಸೊ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ನಿಮಗೆ ಮೂವ್ ಅಂಡ್ ಟ್ರಾನ್ಸಮ್ ಅಂತ ಆಪ್ಷನ್ ನಿಮಗೆ ಸಿಗುತ್ತೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಸ್ವೈಪ್ ಮಾಡಿದರೆ ಪಿಕ್ಚರ್ ಸೈಜ್ ಡಿಕ್ರೀಸ್ ಆಗುತ್ತೆ ನಂತರ ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿಕೊಂಡು ಫೇಸ್ ಕಾಣಿಸೋ ರೀತಿ ನಿಮಗೆ ಯಾವ ಪೋಷನ್ ಕರೆಕ್ಟಾಗಿ ಕಾಣಿಸ್ಬೇಕೋ ಆ ಪೋರ್ಷನ್ ಕರೆಕ್ಟಾಗಿ ಕಾಣಿಸೋ ರೀತಿ ನೀವು ಫಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಪಿಕ್ಚರನ್ನು ಅಲೈನ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಇನ್ನು ನೆಕ್ಸ್ಟು ಇದೇ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಪಿಕ್ಚರ್ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗಿದ ನಂತರ ಈ ಲೇಯರ್ನ ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ ಪಿಚ್ಚರ್ ಆ್ಯಡ್ ಮಾಡಿರ್ತೀರ ನೋಡಿ ಅದೇ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಆ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಆಪ್ಷನ್ ಪ್ಲಸ್ ಮಾರ್ಕ್ ಇಲ್ಲಿ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರಿಂದ ಆ ಒಂದು ಪಿಕ್ಚರ್ ಎರಡು ಪಿಚರ್ ಆಗುತ್ತೆ ನಂತರ ಮೂವನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಾಪಲ್ಲಿ ಇದು ಸ್ಕೋರ್ಸ್ ಇದು ಶೇಪ್ ನೋಡಿ ಇದ್ರ ತೊಗೊಂಡು ಬನ್ನಿ ಥರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಕರೆಕ್ಟಾಗಿ ಫಸ್ಟ್ ಆಪ್ಷನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಪಿಕ್ಚರ್ನ ಅಲೈನ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಅಲೈನ್ ಮಾಡಿದ ನಂತರ ಇನ್ನು ನೆಕ್ಸ್ಟು ನೀವು ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಆ ಗ್ರೂಪನ್ನು ಓಪನ್ ಮಾಡಬೇಕಾಗತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇರುವಂಥ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಟಾಪಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಮತ್ತು ಹೊಸ ಪಿಚರ್ನ ಆ್ಯಡ್ ಮಾಡಿ ಸೊ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಂಡಿಗೆ ಇವಸ್ಕೊಬೇಕಾಗುತ್ತೆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ಹೋಗಿ ಎಂಡಿಗೆ ಹೋಗ್ಬಿಟ್ಟು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗಿದ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಎರಡು ಶೇಪ್ ಮಧ್ಯಕ್ಕೆ ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ನಂತರ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ವೈಪ್ ಮಾಡಿ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಫೇಸ್ ಕಾಣಿಸ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಪಿಕ್ಚರ್ನ ಯಾವ ರೀತಿ ನೀವು ಅಲೈನ್ ಮಾಡಿಕೊಂಡ್ರು ಕರೆಕ್ಟಾಗಿ ಅದೇ ರೀತಿ ಈ ಪಿಕ್ಚರ್ನ ಕೂಡ ಅಲೈನ್ ಮಾಡ್ಕೊಳ್ಳಿ ಸೇಮ್ ಇವಾಗ ನಮ್ಗೆ ಎರಡು ಗ್ರೂಪ್ ಆಗಿರುತ್ತೆ ಮತ್ತೆ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಲೇರ್ ಮೇಲೆ ಟ್ಯಾಪ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಮೂರನೇ ಶೇಪ್ ಹತ್ರ ತೊಗೊಂಡು ಬರಬೇಕಾಗುತ್ತೆ ಸೊ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಮೂವತ್ತು ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡಬೇಕಾಗುತ್ತೆ ನಂತರ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೊಟೇಟ್ ಮಾಡಬೇಕಾಗುತ್ತೆ ಆ ಫ್ರೇಮ್ ಯಾವ ರೀತಿ ರೊಟೇಟ್ ಆಗಿದೆಯೋ ಅದೇ ರೀತಿ ರೊಟೇಟ್ ಮಾಡಿ ನಂತರ ಫಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಲಾಕ್ ಕಲರ್ನ ಕವರ್ ಆಗೋ ರೀತಿ ನಿಲ್ಲಿಸಬೇಕಾಗತ್ತೆ ನಿಲ್ಲಿಸಿದ ನಂತರ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ನಂತರ ಸ್ಟಡಿಂಗಿಗೆ ಮೂವ್ ಮಾಡಿಕೊಂಡು ಬ್ಯಾಕಿಗೆ ಬರಬೇಕಾಗತ್ತೆ ನೋಡ್ತಿರ್ಬೋದು ಬ್ಯಾಕಿಗೆ ಬರ್ತಾಯಿದ್ದೀನಿ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಶೇಕ್ ಎಫೆಕ್ಟ್ನ ಓಪನ್ ಮಾಡಿದ ನಂತರ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ಪ್ಲಸ್ ಮಾರ್ಕು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಲೇ ಸೆಲೆಕ್ಟ್ ಆ ಲೇಯರ್ ಅಂತ ಇರುತ್ತೆ ಅಲ್ಲಿ ಟ್ಯಾಪ್ ಮಾಡಿ ಎಲ್ಲ ಲೇಯರು ಸೆಲೆಕ್ಟ್ ಆಗುತ್ತೆ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಏಯ್ಟ್ ಲೇಯರ್ ಅಂತ ಇರುತ್ತೆ ಕಾಪಿ ಏಯ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಂಟು ಲೇಯರ್ ಕಾಪಿ ಆಗುತ್ತೆ ಕಾಪಿ ಆಗಿದ ನಂತರ ನೆಕ್ಸ್ಟು ನೀವು ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿಬಿಟ್ಟು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಏಯ್ಟ್ ಲೇಯರ್ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿ ವಿಡಿಯೋ ಪ್ಲೇ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಏನಾಗ್ತಾರೆ ಅಂತಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಪ್ರತಿ ಒಂದು ಸ್ಟೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರೀಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್